ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ನಾನಗೌಡ ಸರ್ ಅವರೇ, ಹಾಗೆ ಇನ್ನ ಶಿಕ್ಷಣ ಪ್ರೇಮಿಗಳಾದ ಸೋಮನಾಥ್ ರೆಡ್ಡಿ ಸರ್ ಅವರು, ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಬುದ್ಧು ಮಕ್ಕಳೇ, ನಿಜವಾಗ್ಲೂ ಸೋಮನಾಥ್ ರೆಡ್ಡಿ ಸರ್ ಅವರ ಒಂದು ಅವರ ಒಂದು ಕಿರು ಪರಿಚಯ ಮಾಡಿಕೊಟ್ರು ಮೇಡಮ್ ಅವರು, ಬಹಳ ತುಂಬಾ ಖುಷಿ ಅನಿಸ್ತದೆ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಸ್ವಯಂ ಸೇವಕರಾಗಿ ಸ್ವಯಂ ಪ್ರೇರಣೆಗೊಂಡು ಸಹಾಯ ಮಾಡುವವರು ಬಹಳ ಕಡಿಮೆ, ಸಾವಿರಕ್ಕೆ ಒಬ್ಬರು. ದೇವರು ಇನ್ನೂ ಅವರಿಗೆ ಶಕ್ತಿ ಕೊಡಲಿ, ಅದೇ ರೀತಿಯಾಗಿ ಸಹಕಾರ ನೀಡಲಿ ಅಂತ ಹೇಳ್ತಾ ನಾನು ಕೂಡ ಅವರಲ್ಲಿ ಅಭಿಲಾಷಿಸ್ತಾ ಇದ್ದೇನೆ. ಈ ಒಂದು 152ನೆಯ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ, ನಮಗೆ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ 1947ಕ್ಕಿಂತ ಹಿಂದೆ ನಾವೆಲ್ಲರೂ ಏನಪ್ಪ ಅಂದ್ರೆ ಆಂಗ್ಲರು, ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ಪೂರ್ವಜರಾಗಿದ್ದರು. ಬ್ರಿಟಿಷರು ಅನೇಕ ರೀತಿಯ ಕಿರುಕುಳಗಳನ್ನು ನೀಡ್ತಾ ಇದ್ರು, ಯಾರಿಗೆ, ಭಾರತೀಯರ ಮೇಲೆ. ಗಾಂಧೀಜಿಯವರು ತಮ್ಮ ಬ್ಯಾರಿಸ್ಟರ್ ಆಫ್ ಲಾ ಮುಗಿಸ್ಕೊಂಡು ಅವರು ಲಂಡನ್ ನಲ್ಲಿ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಇದ್ರು ಸ್ವಲ್ಪ ದಿನ. ಆಮೇಲೆ ಭಾರತ ದೇಶದ ಸಂಸ್ಕೃತಿಯ ಬಗ್ಗೆ, ಭಾರತ ದೇಶದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ನಾನು ನನ್ನ ದೇಶದ ಚಿಂತೆಯನ್ನು ಮಾಡೋದು ಬಿಟ್ಟು ನಾನು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ಅರಿವಾಗ್ತದೆ. ಅವಾಗ ಟ್ರೈನ್ ನಲ್ಲಿ ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡು ಟ್ರೈನ್ ನಲ್ಲಿ ಬರ್ತಾ ಇರ್ತಾರೆ. ಇವರು ಸ್ವಲ್ಪ ಬಣ್ಣದಲ್ಲಿ ಕಪ್ಪು. ಆ ಟ್ರೈನ್ ನಲ್ಲಿ ಬರುವಾಗ ಬ್ರಿಟಿಷ್ ಅಧಿಕಾರಿ ಅಥವಾ ಪೊಲೀಸ್ ಇವರಿಗೆ ಆ ಟ್ರೈನ್ ನಿಂದ ಹೊರಗಾಗ್ತಾರೆ. ಯಾಕೆ ಅಂತ ಕೇಳ್ತಾರೆ, ಇಲ್ಲಿ ಕೆಂಪು ಮತ್ತು ಬಿಳಿಯರಿದ್ದರೆ ನೀವು ಕಪ್ಪಾಗಿದ್ದೀರಾ, ನೀವು ಹೊರಗೆ ನಡ್ರಿ ಅಂತ. ಅವಾಗ ಸಿಟ್ ಬರ್ಲಿಲ್ಲ ಅವ್ರಿಗೆ, ಆದರೂ ಕೂಡ ತಡ್ಕೊಂಡ್ರು. ಯಾಕೆ ಈ ಒಂದು ವರ್ಣ ಭೇದ ಯಾಕೆ ಮಾಡ್ತಾ ಇದ್ದಾರೆ ಅವರು, ಎದಕ್ಕೆ ಅಂತ ಹೇಳಿ ಸ್ವಚ್ಛವಾಗಿ ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಬಂದು ಇಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮಕ್ಕೋಸ್ಕರ, ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೋಸ್ಕರ ಒಂದು ಗುಂಪು ಕಟ್ತಾರೆ. ಹೆಂಗೆ ನೀವು, ನಾವು ನಿಮ್ಮ ಸೇವಾದಳದ ಒಂದು ತಂಡವನ್ನು ಕಟ್ಟಿದ್ದೀವಿ, ಅದೇ ರೀತಿಯಾಗಿ ಒಂದು ತಂಡವನ್ನು ರಚನೆ ಮಾಡ್ತಾರೆ. ರಚನೆ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಕ್ಕೆ, ಸ್ವಾತಂತ್ರ್ಯದ ಕೆಲಸ ಮಾಡುವುದಕ್ಕೆ ಅಲ್ಲಿ ಬಹಳಷ್ಟು ಜನರಿಗೆ ಕರೆ ಕೊಡ್ತಾರೆ. ಕರೆ ಕೊಟ್ಟಾಗ ಬಹಳಷ್ಟು ಜನ ಬರ್ತಾರೆ, ಯುವಕರು ಬರ್ತಾರೆ, ಮಕ್ಕಳು ಬರ್ತಾರೆ, ಹಿರಿಯರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದರೆ ಆ ಒಂದು ಸ್ವಾತಂತ್ರ್ಯದ ಚಳವಳಿಯನ್ನು ಪ್ರಪ್ರಥಮವಾಗಿ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಕಾಕಿನಾಡಿನಿಂದ ಪ್ರಾರಂಭ ಆಗ್ತದೆ. ನೋಡಿ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ದೊಡ್ಡ ಬೃಹದಾಕಾರವಾದ ಒಂದು ರ್ಯಾಲಿ ಭಾರತ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲಪ್ಪ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶ, ತೆಲುಗು ಮಾತಾಡ್ತಿರಲ್ಲ, ಆಂಧ್ರ ಪ್ರದೇಶದ ಕಾಕಿನಾಡಿನಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿ ಪ್ರಾರಂಭ ಆದಾಗ ಎಲ್ಲಾ ಜನರಿಗೆ ತರಬೇತಿ ಇರೋದಿಲ್ಲ. ಅವರು ಪೊಲೀಸರ ಏಟಿಗೆ, ಅವರ ಅಂಜಿಕೆಗೆ ಚಿತ್ರ ಚಿತ್ರ ಹಾಕಿಬಿಡ್ತಾರೆ. ಸುಮ್ಮನೆ ಭಯಗೊಂಡು ಬಂದರು 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 ಅಂತ ಹೇಳಿ ಏನಪ್ಪ ಅಂದ್ರೆ, ಭಯಗೊಂಡು ಏನಪ್ಪಾ ಅಂದ್ರೆ ಎಲ್ಲ ಯುವಕರು, ಯುವತಿಯರು, ಮಹಿಳೆಯರು, ಹಿರಿಯರು ಎಲ್ಲ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಚೀರ್ತಾ ಒದರ್ತಾ ಎಲ್ಲ ದಿಕ್ಕಾಪಾಲ ಆಗಿಬಿಡ್ತಾರೆ. ದಿಕ್ಕಾಪಾಲ ಆದಾಗ ಮುಂದೆ ಏನ್ ಮಾಡೋದಪ್ಪ ಅಂತ ಹೇಳಿ ಗಾಂಧೀಜಿಯವರು ವಿಚಾರ ಮಾಡ್ತಾರೆ. ಹೀಗಾದ್ರೆ ನಾವು ಸ್ವಾತಂತ್ರ್ಯವನ್ನು ಪಡೆಯುವುದು ಹೇಗೆ, ಸ್ವಾತಂತ್ರ್ಯವನ್ನು ಗಳಿಸುವುದು ಹೇಗೆ ಅಂತ ಹೇಳಿ ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿದಾಗ ಆ ಒಂದು ರ್ಯಾಲಿಯಲ್ಲಿ ಇರ್ತಕ್ಕಂಥ ಯುವಕ ಮತ್ತು ಯುವತಿಯರಿಗೆ ಹಿಡಿದೇನಪ್ಪ ಅಂದ್ರೆ ಇಂಥ ಒಂದು ಸಣ್ಣ ರೂಮಿನಲ್ಲಿ, ಕೋಣೆಗಳಲ್ಲಿ 500ರಿಂದ 800 ಜನರಿಗೆ ಒಳಗಾಕ್ತಾರೆ. ಒಳಗಾಕಿದಾಗ ಆ ಪೊಲೀಸ್ ಕಿಲಿಗಳು ಏನು ಮಾಡ್ತಾರೆ, ಹಾವು ಚೋಳುಗಳನ್ನು ಕಿಟಕಿಯಿಂದ ಒಟಕ್ತಾರೆ. ಒಟಾಕಿದಾಗ ಈ ಏಟಿಗೆ ತಾಳಲಾರದೆ ಬಹಳಷ್ಟು ಜನ ಏನಪ್ಪ ಅಂದರೆ ಕ್ಷಮಾಪಣೆ ಪತ್ರಗಳನ್ನು ಬರೆದುಕೊಟ್ಟು ಒಬ್ಬೊಬ್ಬರಾಗಿ ಜೈಲಿನಿಂದ ಹೊರಗೆ ಹೋಗ್ತಾ ಇರ್ತಾರೆ. ಈ ಒಂದು ಸನ್ನಿವೇಶವನ್ನು ನೋಡಿ ಗಾಂಧೀಜಿಯವರಿಗೆ ಅಂತಾರೆ, ನಾನು ಈಗಾದರೆ ಸ್ವಾತಂತ್ರ್ಯವನ್ನು ಪಡೆಯುವುದು ಹೇಗೆ, ಸ್ವಾತಂತ್ರ್ಯವನ್ನು ಗಳಿಸೋದು ಹೇಗೆ ಅಂತೇಳಿ ಚಿಂತನೆ ಮಾಡ್ತಾರೆ. ಗಾಂಧೀಜಿಯವರಿಗೂ ಕೂಡ ಅವತ್ತಿನ ದಿನ ಜೈಲಲ್ಲಿ ಹಾಕ್ತಾರೆ. ಅಲ್ಲಿ 5 ಜನ ಏನಪ್ಪ ಅಂದರೆ ಜೈಲಲ್ಲಿ ಇದ್ಕೊಂಡು ಒಂದು ಚಿಂತನೆ ಮಾಡ್ತಾರೆ. ಚಿಂತನೆ ಮಾಡಿದಾಗ ಏನಪ್ಪ ಅಂದರೆ ಎಲ್ಲ ಜನರು ಒಂದು ಹಂಚಿಗೆ ಬರ್ತಾರೆ. ಏನು ಬರ್ತಾರೆ, ನಾರಾಯಣ್ ಸುಬ್ಬಾರಾವ್ ಹರ್ಡೇಕರ್ ಭಾರತ ಸೇವಾದಳದ ಸಂಸ್ಥಾಪಕರಿಗೆ ಒಂದು ಆದೇಶ ಕೊಡ್ತಾರೆ. ಹರ್ಡೇಕರ್ ಅವರೇ, ನೀವು ನಮ್ಮ ಭಾರತ ದೇಶದ ಯುವಕರಿಗೆ ಮತ್ತು ಯುವತಿಯರಿಗೆ ಮಕ್ಕಳಿಗೆ ಒಂದು ವ್ಯವಸ್ಥಿತವಾದ ಒಂದು ಕ್ರಮಬದ್ಧವಾದ ತರಬೇತಿ ಕೊಡಕ್ಕೆ ಮುಂದಾಗಿ ಅಂತ ಹೇಳ್ತಾರೆ. ಅವಾಗ ನಾರಾಯಣ ಸುಬ್ಬಾರಾವ್ ಹರ್ಡೇಕರ್ ಅವರ ಆದೇಶದ ಮೇರೆಗೆ ಒಂದು ಹಿಂದೂಸ್ತಾನಿ ಸೇವಾದಳವನ್ನು ಕಟ್ಟಿ ಅವಾಗ ಏನಪ್ಪ ಅಂದರೆ ತರಬೇತಿಗಳನ್ನು ನೀಡ್ತಾ ಬರ್ತಾ ಇರ್ತಾರೆ. ಆ ತರಬೇತಿಗಳನ್ನು ನೀಡಿದಾಗ ಇದರ ಇತಿಹಾಸ ಹೇಳಿದಾಗ ಬಹಳಷ್ಟು ಆಗ್ತದೆ. ಗಾಂಧೀಜಿಯವರು ಅದಾದ ಮೇಲೆ 32ನೇ ಒಂದು ಸಮ್ಮೇಳನ ನಡೀತದೆ. ಎಲ್ಲಿ ನಡೀತದೆ, ಬೆಳಗಾಂ ಜಿಲ್ಲೆಯಲ್ಲಿ ನಡೀತದೆ. ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲಿ ಒಂದು ದೊಡ್ಡ ಕಾಂಗ್ರೆಸ್ನ ಅಧಿವೇಶನ ನಡೀತದೆ. ಅಲ್ಲಿ ಕೂಡ ಏನಪ್ಪ ಅಂದರೆ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಯುವಕರು, ಯುವತಿಯರು, ಮಹಿಳೆಯರು ಅಲ್ಲಿ ಏನಪ್ಪ ಅಂದರೆ ನೋಡಿ ಗಾಂಧೀಜಿಯವರಿಗೆ ಸಂತೋಷ ಆಗ್ತದೆ. ಎಷ್ಟು ಜನ ನಮ್ಮದು ಜನ ಏನಪ್ಪ ಅಂದರೆ ತರಬೇತಿ ತಗೊಂಡಿರಲ್ಲ, ಎಷ್ಟು ಜನ ಕೆಲಸ ಮಾಡ್ತಾರೆ. ಅದಾದ ನಂತರ ಗಾಂಧೀಜಿಯವರಿಗೆ ಯುವಕ ಹೇಳ್ತಾನೆ,
ಗಾಂಧೀಜಿಯವರೇ ನಿಮ್ಮ ಹಾಗೆ ನಾನು ಕೂಡ ಆಗಬೇಕಾದ್ರೆ ನಾನು ಏನ್ ಮಾಡಬೇಕು ಅಂತ ಕೇಳ್ತೀನಿ. ನಿಮ್ಮ ಹಾಗೆ ನಾನು ಆಗಬೇಕಾದ್ರೆ ಏನ್ ಮಾಡಬೇಕು ಅಂತ ಕೇಳ್ತೀನಿ. ಇವಾಗ ಗಾಂಧೀಜಿಯವರು ಹೇಳ್ತಾರೆ, ನನ್ನ ಹಾಗೆ ಆಗ್ಬೇಕಾದ್ರೆ ಮೊಟ್ಟ ಮೊದಲನೇದು ಆಸೆ ಆಕಾಂಕ್ಷೆಗಳು ಅದವ ಇವೆಲ್ಲವನ್ನು ತೊರಿಬೇಕಾಗ್ತದೆ, ಕಷ್ಟಗಳ ಸುರಿಮಳೆಯಲ್ಲಿ ಏನಪ್ಪಾ ಅಂದ್ರೆ ನಡಿಬೇಕಾಗ್ತದೆ ಅಂತೇಳಿ ಆಹ್ವಾನ ಮಾಡ್ತಾರೆ. ಅವಾಗ ಅದೇ ಮಾತನ್ನು ಕೇಳಿ ಗಾಂಧೀಜಿಯವರು ಇಷ್ಟು ಪ್ರಭಾವಿತ ವ್ಯಕ್ತಿಗಳಾಗಿದ್ದರು. ಅವರ ಇಡೀ ಜೀವನವನ್ನು ತೆರೆದ ಪುಸ್ತಕ ಹಾಗೆ ಅವರು ತಮ್ಮ ಜೀವನದಲ್ಲಿ ಏನು ತಪ್ಪುಗಳನ್ನು ಮಾಡಿದರೆ ಅವರೇನಪ್ಪ ಅಂದರೆ ಬರವಣಿಗೆಯ ಮುಖಾಂತರ ಬರೆದು ಪುಸ್ತಕದ ಮುಖಾಂತರ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರ ಜೀವನದಲ್ಲಿ ಏನಪ್ಪ ಅಂದರೆ ಬರೀ ಒಂದು ಪಂಜೆ ನೋಡ್ತಿದ್ರು. ಯಾಕೆ ನೋಡ್ತಿದ್ರು ಪಂಜೆ? ಭಾರತ ದೇಶದ ಅನೇಕ ಜನರ ಕಷ್ಟಗಳನ್ನು ಬಡತನವನ್ನು ನೋಡಿ ತಮ್ಮ ಬಟ್ಟೆಗಳನ್ನೇ ತ್ಯಾಗ ಮಾಡಿದರು. ಎಷ್ಟೋ ಜನರಿಗೆ ಊಟ ಇಲ್ಲ, ಎಷ್ಟೋ ಜನರಿಗೆ ಬಟ್ಟೆಗಳಿಲ್ಲ ಅಂತೇಳಿ ಕೇವಲ ತಮ್ಮ ಒಂದು ಪಂಜೆಯ ಮೇಲೆ ತಮ್ಮ ಜೀವನವನ್ನು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಮಯ ಕೂಡ ವ್ಯರ್ಥ ಮಾಡ್ತಿರ್ಲಿಲ್ಲ ಅವರು, ಸಮಯ ಕೂಡ ವ್ಯರ್ಥ ಮಾಡ್ತಿರ್ಲಿಲ್ಲ. ತಮ್ಮ ಸಮಯ ಏನಪ್ಪ ಅಂದ್ರೆ ಅನೇಕ ಜನ ಅವರಿಗೆ ಪತ್ರಗಳು ಬರೀತಿದ್ರು ಗಾಂಧೀಜಿಯವರಿಗೆ, ಆ ಪತ್ರಗಳಿಗೆ ಉತ್ತರವನ್ನು ಬರೆಯಕ್ಕೆ ಉತ್ತರ ಬರೀತಾ ಇದ್ರು. ಅದೇ ರೀತಿಯಾಗಿ ಅವರು ದಿನಾಲು ಏನಪ್ಪ ಅಂದ್ರೆ ಚರಕವನ್ನು ನಡೆಸಿದ್ರು. ಚರಕ ನಡೆಸಿ ಏನ್ ಮಾಡ್ತಿದ್ರು? ದಾರ ತಿದ್ದರು, ಆ ದಾರದಿಂದ ಇದು ಸಾಬರಮತಿಯಲ್ಲಿ ತಮ್ಮ ಆಶ್ರಮದಲ್ಲಿ ತಮ್ಮ ಹೆಂಡತಿಗೆ ಕೂಡ ಏನಪ್ಪಾ ಅಂದ್ರೆ ಅವರು ವರ್ಕ್ ಅಲಾಟ್ಮೆಂಟ್ ಮಾಡಿದ್ರು. ದಿನಕ್ಕೆ ಇಷ್ಟು ಕೆಲಸ ಮಾಡಿದ್ರೆ ಊಟ ಮಾಡಬೇಕು. ತನ್ನ ಎರಡು ಮಕ್ಕಳಿದ್ರು ಕೂಡ ಮಕ್ಕಳಿಗೂ ಕೂಡ ವರ್ಕ್ ಅಲಾಟ್ಮೆಂಟ್ ಮಾಡಿದ್ರು. ದಿನಕ್ಕೆ ಇಷ್ಟು ಕೆಲಸ ಮಾಡಿದ್ರೆ ಮಾತ್ರ ಊಟ ಮಾಡಬೇಕು, ಇಲ್ಲಂದಿಲ್ಲ. ಅಷ್ಟು ಒಂದು ವಿಸ್ತಾರ ಅಂತ ಒಂದು ಗಾಂಧೀಜಿ. ಅದೇ ರೀತಿಯಾಗಿ ಅವರಿಗೆ ಯಾರೇ ಸಣ್ಣ ಮಕ್ಕಳು ಬರಲಿ, ದೊಡ್ಡವರು ಬರಲಿ, ಮೇಲಾಧಿಕಾರಿಗಳು ಬರಲಿ ಭೇಟಿ ಆಗಬೇಕಾದ್ರೆ ಸರಳ ವ್ಯಕ್ತಿಯಾಗಿ ಮಾತಾಡ್ತಿದ್ರು. ಅವರಿಗೆ ಅಹಮ್ಮದ ಇರಲಿಲ್ಲ, ಅಧಿಕಾರ ಇರಲಿಲ್ಲ, ಏನಿರಲಿಲ್ಲ. ಅವ್ರ ಮನಸ್ಸು ಮಾಡಿದ್ರೆ ಬೆಕ್ಕಾದಾಗಬಹುದಾಗಿತ್ತು. ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವ ಆಗ್ಬೋದಾಗಿತ್ತು, ರಾಷ್ಟ್ರಪತಿಗಳು ಆಗ್ಬೋದಾಗಿತ್ತು, ಬೆಕ್ಕಾದಾಗಬಹುದಾಗಿತ್ತು. ಆದರೆ ಅವರು ಇಡೀ ತಮ್ಮ ಜೀವನದ ಕೊನೆಯವರೆಗೆ ಏನಪ್ಪಾ ಅಂದರೆ ಒಬ್ಬ ಸ್ವಯಂ ಸೇವಕನಾಗಿ ಅಥವಾ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ನಮ್ಮ ಜೀವನವನ್ನು ಅವರು ಕಳೆದರು. ಅದರ ಸಲಹೆ ಎಲ್ಲರೇನಪ್ಪ ಅಂದರೆ ಅವರಿಗೆ ರಾಷ್ಟ್ರಪಿತ ಅಂತ ಹೇಳ್ತೀವಿ, ಮಹಾತ್ಮ ಅಂತ ಹೇಳ್ತೀವಿ. ಅವರೇನಪ್ಪ ಅಂದರೆ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಏನೂ ಮಾಡಿಕೊಳ್ಳಿ, ಆದರೆ ನಮ್ಮ ದೇಶಕ್ಕಾಗಿ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದರು. ಅಮೂಲ್ಯವಾದ ಏನಪ್ಪ ಅಂದರೆ ನಮಗೇನಪ್ಪ ಅಂದರೆ ನೆನಪುಗಳನ್ನು ನೀಡಿದರು. ಅದರ ಸಲುವಾಗಿ ಇವತ್ತಿನ ದಿನ ಪ್ರತಿ ವರ್ಷ ಏನಪ್ಪ ಅಂದರೆ ಅವರಿಗೆ ನಾವು ಜನ್ಮ ದಿನಾಚರಣೆ ಮಾಡ್ತೀವಿ. ಆಗಸ್ಟ್ 31 ಏನಪ್ಪ ಅಂದರೆ ಹುತಾತ್ಮ ದಿನಾಚರಣೆ ಅಂತ ಮಾಡ್ತೀವಿ. ಅವ್ರು ಅವ್ರು ತೀರ್ಕೊಳ್ತೀನಿ ಅವರು, ಆದರೆ ಸರ್ಕಾರ ಅವರತ್ತೆ ಏನು ಮಾಡ್ತದೆ ಹುತಾತ್ಮರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಹೇಳುವ ಒಂದು ತಾತ್ಪರ್ಯ ನಿಮಗೇನಪ್ಪ ಅಂದರೆ ಮಕ್ಕಳೇ, ನೀವು ಮನಸ್ಸು ಮಾಡಿದ್ದಾದರೆ, ಯಾಕಂದರೆ ನೀವು ಇವತ್ತಿನ ದಿನ ನಿಮಗೆ ಭಾಳಷ್ಟು ಅವಕಾಶಗಳಿದ್ದಾವೆ, ನಮಗಿಲ್ಲ. ಯಾಕಿಲ್ಲ? ನೀವು ಮನಸ್ಸು ಮಾಡಿದ್ರೆ ನೀವು IAS ಆಫೀಸರ್ ಆಗ್ಬೋದು, DC ಆಗ್ಬೋದು, SP ಆಗ್ಬೋದು, ಟೀಚರ್ ಆಗ್ಬೋದು, ಬೆಕ್ಕಾದಾಗ್ಬೋದು ನಿಮ್ಮ ಮನಸ್ಸೇನು ಮಾಡಿದ್ರೆ. ಆದರೆ ನಿಮ್ಮೂ ಕೂಡ ನಿಮ್ಮ ಅಮೂಲ್ಯವಾದ ಸಮಯ, ಈಗ ವಿದ್ಯಾರ್ಥಿ ಜೀವನದ ಸಮಯ ಮತ್ತೆ ಮತ್ತೆ ಬರುವುದಿಲ್ಲ. ಅದೇ ಸಲಹೆ ಕೆಲವರು ಹೇಳ್ತಾರೆ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಬಂಗಾರದ ಒಂದು ಅದರ ಜೀವನ ಅಂತೇಳಿ. ಆದರೆ ಇದು 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 ಮುಗಿಸಿದ ಮೇಲೆ ನಿಮಗೆ ಅರ್ಥ ಆಗ್ತದೆ, ಏನಪ್ಪ ನಾವು ಅಲ್ಲಿ ಹಾಸ್ಟೆಲ್ನಲ್ಲಿದ್ದೀವಿ, KG ಸ್ಕೂಲಲ್ಲಿ ಇದ್ದೀವಿ, ಇನ್ನೂ ಓದಬೇಕಾಗಿತ್ತು, ಇನ್ನೂ ಬರಿಬೇಕಾಗಿತ್ತು, ಇನ್ನೂ ಏನಾದರೂ ಮಾಡಬೇಕಾಗಿತ್ತು ಅಂತೇಳಿ. ಯಾಕಂದರೆ ಕೆಲವರಿಗೆ ಒಂದೇ ಸಲ ಹೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ 2 ಸಲ ಹೇಳಬೇಕು, ಕೆಲವರಿಗೆ 3 ಸಲ ಹೇಳಬೇಕು. ಅದೇ ಸಲುವಾಗಿ ಮರಳಿ ಮರಳಿ ಪ್ರಯತ್ನ ಮಾಡಬೇಕು. ಅಂದರೆ ಇಲ್ಲಿ ನೀವು ಯಾವಾಗಾದ್ರೂ ಹೊರಗಡೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ, ಗಿರಿಬೆಗಳು ಎಷ್ಟು ಲೈನಾಗಿ ಹೋಗಿ ತಗೊಂಡಿದ್ದಾರೆ, ಅವ್ಕೆ ಯಾರು ಅವ್ರಿಗೆ ಟೀಚರ್ ಏನಪ್ಪಾ ಅಂದರೆ ಮೀಡಿಯರ್ ಕಲಿಸಿಲ್ಲ, ಇನ್ನೊಬ್ರು ಟೀಚರ್ ಕಲಿಸಿಲ್ಲ, ಇನ್ನೊಬ್ರು ಕಲಿಸಿದ ಇನ್ನೊಬ್ರು ಎಷ್ಟು ಲೈನಾಗಿ ಹೋಗ್ತಾರೆ ನೋಡಿ. ಗಿರಿಬಿಗಳು ನೀವು ಅದನ್ನು ನೋಡಿ ಅಬ್ಸರ್ವ್ ಮಾಡಬೇಕು, ನಾವು ಕಲಿಬೇಕು ಜೀವನ. ಅದೇ ರೀತಿಯಾಗಿ ಅದು ಇರಿವೆ ತನ್ನ ಶಕ್ತಿ ಮೀರಿ ಏನಪ್ಪ ಅಂದರೆ ತನ್ನ ಏನಪ್ಪ ಅಂದರೆ ಇದು ಅಗಲು ಹೋಗ್ತಾ ಇರ್ತದೆ. ಅದು ನೀವು ಕಟ್ಟಿತಗೊಂಡು ತೆಗೀರಿ, ನಾವು ಮತ್ತೆ ಪ್ರಯತ್ನ ಮಾಡ್ತೇವೆ, ಮತ್ತೆ ಪ್ರಯತ್ನ ಮಾಡ್ತೇವೆ. ಏನಂದರೆ ಅದು ತಗೊಂಡೋಗ್ಲಿಕ್ಕೆ ಅನ್ನವನ್ನು ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ನೀವು ಕೂಡ ಏನಪ್ಪ ಅಂದರೆ ಯಾವ ತಿಳಿಲಾರದ ವಿಷಯಗಳನ್ನು ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಪ್ರಯತ್ನ ಮಾಡಿ, ಮತ್ತೆ ಓದಿ, ಚೆನ್ನಾಗಿ ಓದ್ರಿ, ಚೆನ್ನಾಗಿ ಬರೀರಿ. ಯಾಕಂದರೆ ಈ ಒಂದು ಸಮಯ ಮತ್ತೆ ಪುನಃ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿಯವರು ಕಷ್ಟಪಟ್ಟು ನಾವು ಪಟ್ಟಿರ್ತಕ್ಕಂಥ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು. ನಮ್ಮ ಮಕ್ಕಳು ಓದಿ ಬರೆದು ಏನಾದರೂ ಒಂದು ಒಳ್ಳೆ ಹುದ್ದೆಯಲ್ಲಿ ಏರಬೇಕು, ಹುದ್ದೆಯಲ್ಲಿ ಇಡಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ನಿಮಗೆ ಮನೆಯನ್ನು ಬಿಟ್ಟು ಇಲ್ಲಿ ಕಳಿಸಿದ್ದಾರೆ. ಆದರೆ ಇಲ್ಲಿಯ ಒಂದು ಸರಿಯಾದ ರೀತಿಯ ಸಮಯವನ್ನು ಬಳಕೆ ಮಾಡಿಕೊಳ್ಳ್ರಿ. ಲೈಬ್ರರಿಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ಓದೋಕ್ಕೆ ಪ್ರಯತ್ನ ಮಾಡಿ, ಬರೀ ಒಂದೇ ಪುಸ್ತಕ ಓದೋದಲ್ಲ, ಬೇರೆ ಬೇರೆ ಪುಸ್ತಕಗಳನ್ನು ಓದೋಕ್ಕೆ, ಮಹಾನ್ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದಿ. ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಅದರ ಲಾಲಾ ಲಜಪತ್ ರಾಯ್ ಇರ್ಬೋದು, ಅವೆಲ್ಲ ಬೇರೆ ಅವರವರ ಜೀವನ ಚರಿತ್ರೆಗಳನ್ನೇ ಪುಸ್ತಕ ಇದಾವೆ. ಅವೆಲ್ಲ ಓದಬೇಕು, ಅವೆಲ್ಲ ಓದಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಾಂಧೀಜಿಯವರು ಯಾವ ರೀತಿಯಾಗಿ ತೆರೆದ ಪುಸ್ತಕ ಇದ್ದರೂ ಕೂಡ ನಾನು ನನ್ನ ಜೀವನದ ಒಂದು ಘಟನೆ ಹೇಳ್ತೀನಿ. ಆಗಲೇ ಒಂದು ಹುಡುಗಿ ಯಾರನ್ನ ಹಾಡಾಡ್ತೀನಿ ಅಂದರೆ ಒಂದು ತಕ್ಷಣ ಹಾಡಿದ್ರು, ಅಷ್ಟು ಗೊತ್ತಾ ಭಾಳ ಧೈರ್ಯಶಾಲಿ ಹುಡುಗಿ. ಆಗ ಬರಬೇಕು, ಯಾಕಂದರೆ ನಾನು ಕೂಡ 7ನೇ ತರಗತಿ ಓದುವಾಗ ಕೂಡ
ಯಾಕಂದ್ರೆ ಏಕೋಪಾದಿ ಹಳ್ಳಿಯಲ್ಲಿ ಕನ್ನಡದ ಅಕ್ಷರಗಳು ಪೂರಾ ಬರ್ತಿರ್ಲಿಲ್ಲ, ಇಂಗ್ಲಿಷಿನ ಅಕ್ಷರಗಳು ಪೂರಾ ಬರ್ತಿರ್ಲಿಲ್ಲ. ನನಗೆ ಸುರ್ಪುರಿಗೆ ಹಾಕಿದ್ರು, ಸುರ್ಪುರದಲ್ಲಿ ಕಾನ್ವೆಂಟ್ ಸ್ಕೂಲ್ನಲ್ಲಿ, ಅಲ್ಲಿ ಹೋದಾಗ ದಿನ ಹೊಡೆಸ್ಕೊಳ್ಳೋದು ಕೈಯಲ್ಲಿ, ದಿನ ಹೊಡೆಸ್ಕೊಳ್ತಿದ್ದೆ ಹೊಡೆಸ್ಕೊಂಡು ಹೊಡೆಸ್ಕೊಂಡು. ಲಾಸ್ಟ್ಗೆ ಒಬ್ಬರು ಟೀಚರ್ ಇದ್ರು ಸೈನ್ಸ್ ಹೇಳಿದ್ರು, ಇಲ್ಲಪ್ಪ ಇಷ್ಟೆಲ್ಲ ಯಾಕೆ ಹೊಡಿಸ್ಬೇಕು, ಇಲ್ಲ ಮೇಡಮ್ ನಮ್ಗೆ ಬರಲ್ಲ, ಹೋಗ ಬರಲ್ಲ ಬರಲ್ಲ ಅಂದ್ರೆ ಏನೂ ಬರಲಿಲ್ಲ. ನಾವು ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಬೇಕು. ಅವ್ರ ಪಾಪ ಎಲ್ಲ ಶಾಲೆಯನ್ನು ಮುಗಿದ ಮೇಲೆ ದಿನಾಲೂ ಅರ್ಧ ತಾಸು ನಮ್ಗೆ ಟ್ಯೂಷನ್ ಇರ್ತದೆ. ಅವಾಗ ನಾನು ಓದಕ್ಕೆ ಪ್ರಯತ್ನ ಮಾಡಿದೆ. ಎಲ್ಲಿಂದ? ಏಳನೇ ತರಗತಿಯಿಂದ. ಏಳನೇ ತರಗತಿಯಿಂದ ಒಂದನೇ ತರಗತಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಿದಾಗ ಅವಾಗೇನಪ್ಪ ಅಂದರೆ ಓದುವ ಅಭ್ಯಾಸವನ್ನು ಬೆಳೆಸ್ಕೊಂಡು, ಬರೆಯೋದು ಅಭ್ಯಾಸವನ್ನು ಬೆಳೆಸ್ಕೊಂಡು ಬಂದು ಬರ್ತಾ 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 ಏನಪ್ಪ ಅಂದರೆ ಎಸ್ ಎಲ್ ಸಿ ಮುಗಿ ಯು ಸಿ ಬಂದಿದ್ವಿ. ಯು ಸಿ ಬಂದಾಗ ಕೂಡ ಏನಪ್ಪ ಅಂದರೆ ಮತ್ತೆ ನಾವು ಅಷ್ಟು ಸ್ಟಡಿ ಮಾಡಲಿಲ್ಲ. ಮತ್ತೆ ಅವಾಗೇನಪ್ಪ ಅಂದರೆ ಒಬ್ಬರು ಗುರುಗಳು ಸಿಕ್ಕರು, ಏನು ಸಿಕ್ಕರು, ನೀವು ನಿಮ್ಮ ಜೀವನದಲ್ಲಿ ಈ ಅಮೂಲ್ಯವಾದ ಕ್ಷಣಗಳನ್ನು ಕಳೆದುಕೊಳ್ಬೇಡ್ರಿ. ಅವಾಗ ಎನ್ ಸಿ ಸಿ ಮಾಡ್ತಿದ್ವಿ, ಪಟ್ಟ ಮೇಲೆ ಏನಪ್ಪ ಅಂದರೆ ಬರೀ ಪರೇಡ್ ಅಂತ ಓದಿರೋದು ಎಲ್ಲ ಮಾಡ್ತಿದ್ವಿ, ಏನಾದರೂ ಬಂದು ಇಲ್ಲಿ ಮಾತಾಡಿ ಅಂತೇಳಿ. ಅವಾಗ ನಾನು ಎಸ್ ಎಲ್ ಸಿ ಪಿ ಯು ಸಿ ಇದ್ದಾಗ ಕಾಲೇಜ್ನಲ್ಲಿ ನನಗೆ ಮಾತಾಡೋಕ್ಕೆ ಕರೆಸಿದ್ರು, ಯಾಕಂದ್ರೆ ಬೀಳ್ಕೊಡೋ ಸಮಾರಂಭ ಮಾಡ್ತಾರೆ. ಬೀಳ್ಕೊಡೋ ಸಮಾರಂಭ ಮಾಡುವ ಕಾಲೇಜಿನಲ್ಲಿ ಕಮರುದ್ದೀನ್ ಅವ್ರದ್ದು ತಮ್ಮ ಅಭಿಪ್ರಾಯ ಹೇಳ್ತಾರೆ ಅಂದರೆ ಕರೆದ್ಬಿಟ್ಟು ಕರ್ಕೊಂಡು ಅಲ್ಲಿ ಬಂದ ತಕ್ಷಣ ಅಲ್ಲಿ ಏನಾಯಿತು, ಕಾಲು ಕೈ ನಡಕ್ಕೆ ಶುರು ಆದ್ರು. ಯಾಕಂದ್ರೆ ಅಲ್ಲಿ ಮುಂದೆ ಬೇಕಾದ್ರೆ ಮಾತಾಡ್ತೀವಿ ನಾವು, ಇಲ್ಲಿಂದ ಮಾತಾಡೋಕ್ಕಾಗಲ್ಲ. ಅಲ್ಲಿ ಅಳಕ್ಕೆ ಶುರು ಮಾಡಿದಾಗ ನಾನು ಕಾಲೇಜಲ್ಲಿ ಅಳಕ್ಕೆ ಶುರು ಮಾಡಿದಾಗ ನನ್ನೆಲ್ಲ ಸ್ನೇಹಿತರು ಏನು ಮಾಡಿದ್ರು, ಹಿಂಗೆ ಅಳಿಸೋಕ್ಕೆ ಶುರು ಮಾಡಿದ್ರು. ಅವ್ರು ಪಾಪ ಸರ್ ಅವರು ನಿರ್ವಹಣೆ ಮಾಡಿದ್ರೆ ಅಂದರು, ಕಮರುದ್ದೀನ್ ಅವರಿಗೆ ಕಾಲೇಜ್ ಬಿಟ್ಟು ಹೋಗೋಕ್ಕೆ ಭಾಳಷ್ಟು ದುಃಖ ಆಗ್ತದೆ, ಭಾಳ ಚೆನ್ನಾಗಿ ಒಳ್ಳೆ ವಿದ್ಯಾರ್ಥಿ ಅದು ಸಲ ಕೆಲವು ವರ್ಣನೆ ಮಾಡಿದ್ರು. ಆದರೆ ಗೆಳೆಯರೆಲ್ಲ ಬಿಡ್ತಾರ ಬಿಡೋದಿಲ್ಲ, ಏನು ಮಾತಾಡಕ್ಕೆ ಬಂದಿಲ್ಲ ಹಿಂಗೆ ಮಾಡ್ತಾರೆ ಅಂತ. ಅವತ್ತೇ ನಾನು ಪಣ ತೊಟ್ಟೆ ಏರ್ಪಟ್ಟೆ ವೇದಿಕೆಯ ಮೇಲೆ ನಿಂತು ನನ್ನ ಜೀವನದಲ್ಲಿ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಗೋಲ್ಡ್ ಮೆಡಲ್ ಅನ್ನು ತಗೋಬೇಕು, ಭಾಷಣದಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕಂತೇಳಿ ಪ್ರಯತ್ನ ಮಾಡಿಸ್ಕೊಂಡು. ಫಸ್ಟ್ ನಾನೇನಪ್ಪ ಅಂದರೆ ಯಾರ ಜೀವನ ಚರಿತ್ರೆ ಓದಿದೆ ಅಂದರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಓದಿದೆ. ಆಮೇಲೆ ಮೂರನೇದೇನಪ್ಪ ಅಂದರೆ ರಾಮಕೃಷ್ಣ ಪರಮಹಂಸರು ಓದಿದೆ. ಆಮೇಲೆ ವಿದ್ಯಾರ್ಥಿಗಳಿಗೇನಪ್ಪ ಅಂದರೆ ಆದರ್ಶವಾದ ವ್ಯಕ್ತಿಗಳು ಅಂತಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು, ಅವ್ರದ್ದು ಕೂಡ ನಾನೇನಪ್ಪ ಅಂದರೆ ಅವಾಗ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ. ಅದಲ್ಲದೆ ಮತ್ತೆ ಒಟ್ಟು ಐದು ಜನರ ಜೀವನ ಚರಿತ್ರೆ ಬಗ್ಗೆ ತಟ್ಟ ಅಂತೇಳಿ ಮಾತಾಡಬೇಕು, ಯಾವಾಗ ಅವಕಾಶ ಕೊಡ್ತಾರೆ ಅವಾಗ ಅಂತೇಳಿ ಮಾತಾಡ್ತಾ 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 ಕಾಲೇಜ್ನಲ್ಲಿ ಏನಪ್ಪ ಅಂದರೆ ನಾನು ಗೋಲ್ಡ್ ಮೆಡಲ್ ತಗೋಕ್ಕಾಗಲಿಲ್ಲ ಅಪ್ ಟು ಡಿಗ್ರಿ ಮುಗಿದವರೆಗೆ. ಆದರೂ ನನ್ನ ಜೀವನದಲ್ಲಿ ಒಂದು ಕೊರತೆ ಇತ್ತು, ಏನಪ್ಪ ನಾನು ಗೋಲ್ಡ್ ಮೆಡಲ್ ತಗೋಲಿಲ್ಲಲ್ಲ, ನಮ್ಮ ಸ್ನೇಹಿತರು ಅವಾಗ ಕೇಳ್ಬೋದು ಎಲ್ಲಪ್ಪ ನಿಮ್ಗೆ ಗೋಲ್ಡ್ ಮೆಡಲ್ ಅಂತ, ತರ್ತೀನಿ ಒಂದಲ್ಲ ಒಂದಿನ ತರ್ತೀನಿ ತರ್ತೀನಿ ಅಂತ. ಆದರೆ ಕಾಲೇಜ್ನಲ್ಲಿ ಆಡುವಾಗ ವಾಲಿಬಾಲ್ ಆಡುವಾಗ ಗೋಲ್ಡ್ ಮೆಡಲ್ ತಂದಿವಿ ವಾಲಿಬಾಲ್ ಆಡೋ. ಎಲ್ ಎಲ್ ಬಿ ಮಾಡಿದೆ, ಎಲ್ ಎಲ್ ಬಿಯಲ್ಲಿ ನಾನು ಫಸ್ಟ್ ಇಯರ್ ಇದ್ದಾಗ ವಾಲಿಬಾಲ್ ಆಡ್ತಾ ಇದ್ದೀವಿ. ವಾಲಿಬಾಲ್ ಆಡಾಗ ಅಲ್ಲಿ ಒಬ್ಬ ಟೀಚರ್ ಅಂದರು, ಇಷ್ಟು ಚೆನ್ನಾಗಿ ನೀವು ವಾಲಿಬಾಲ್ ಆಡ್ತೀಯಾ, ಯಾಕೆ ಎಲ್ ಎಲ್ ಬಿ ಮಾಡ್ತೀವಿ ಕಣಪ್ಪ, ಏನಾದರೂ ಬಿ ಪಿ ಎಡ್ ಮಾಡೋದು ಎಲ್ಲಿಯಾದರೂ ಅಪಾಯಿಂಟ್ಮೆಂಟ್ ಹಾಕ್ತೀಯಾ ಅಂತ. ಸರಿ ಅಂತೇಳಿ ಎಲ್ ಎಲ್ ಬಿ ಬಿಟ್ಟು ಮತ್ತು ಬಿ ಪಿ ಎಡ್ ಮಾಡ್ತೀನಿ. ಬಿ ಪಿ ಎಡ್ ಆದಮೇಲೆ ಮತ್ತೆ ಎಲ್ ಎಲ್ ಬಿ ಬಂದೆ. ಎಲ್ ಎಲ್ ಬಿ ಮಾಡುವಾಗ ವಿಶ್ವ ಪ್ರವಾಸೋದ್ಯಮದ ದಿನಾಚರಣೆ ಅಂತಾರಾಷ್ಟ್ರೀಯ ಏನಪ್ಪ ಅಂದರೆ ಇಡೀ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಗುಲ್ಬರ್ಗಾದಲ್ಲಿ ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದರೆ ಆಚರಣೆ ಮಾಡ್ತಾಯಿದ್ರು ಅಲ್ಲಿ ಕಿಲಾದಲ್ಲಿ. ಅವಾಗ ಪೇಪರ್ನಲ್ಲಿ ಒಂದು ಆ್ಯಡ್ ನೋಡಿದೆ, ಯಾರಾದರೂ ಏನಪ್ಪ ಅಂದರೆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಅಂತ. ಅವತ್ತೇನಪ್ಪ ಅಂದರೆ ಉಳಿದಿದ್ದು ಕೇವಲ ಮೂರೇ ದಿನ, ಮೂರು ದಿನ ಉಳಿದಿದೆ, ತಯಾರಿ ಮಾಡಬೇಕು ಪ್ರವಾಸೋದ್ಯಮ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಮಾತಾಡಬೇಕು, ಏನು ಮಾಡಬೇಕು ಅಂತೇಳಿ ನಮ್ಮ ಸುರ್ಪುರದಲ್ಲಿ ಒಬ್ಬರು ಲೈಬ್ರರಿ ಮ್ಯಾನ್ ಇದ್ದರು, ಅವ್ರ ಪರಿಚಯ ಹೇಳಿ ಗುಲ್ಬರ್ಗದಲ್ಲಿ ಲೈಬ್ರರಿಯವರಿಗೆ ಮಾತಾಡಿದೆ, ಸರ್ ಮೂರೇ ದಿನ ಇದೆ ನನಗೆ ಲೈಬ್ರರಿಗೆ ಏನಪ್ಪ ಅಂದರೆ ನೈಟ್ ದಿನಕ್ಕೆ ಅವಕಾಶ ಕೊಡು ಕೊಡೋದಿಲ್ಲ ಅಂತ. ಯಾಕಂದ್ರೆ ಬುಕ್ಸ್ ನಾನು ರೆಫರ್ ಮಾಡಬೇಕು ಸರ್. ಕಡೆಗೆ ಅವ್ರ ಪರಿಚಯ ಹೇಳಿದಾಗ ಅವ್ರು ಕೀಲಿ ಕೊಟ್ಟರು, ಕೀಲಿ ತೊಗೊಂಡ್ರು ಅದೆಲ್ಲ ಲೈಬ್ರರಿಯಲ್ಲಿ ಇದ್ದರು. ಒಟ್ಟು ಟೋಟಲ್ ಏನಪ್ಪ ಅಂದರೆ 252 ಪುಸ್ತಕಗಳನ್ನು ಓದಿ ಅದರಲ್ಲಿ ಸಾರಾಂಶವನ್ನು ಬರ್ಕೊಂಡು 25 ಪುಟಗಳನ್ನು ಬರ್ಕೊಂಡು ಅದೊಂದು ಯೂನಿವರ್ಸಿಟಿಯಲ್ಲಿ ನಾನು ಭಾಷಣ ನೀಡಿದಾಗ ಕೇವಲ ನನಗೆ 10 ನಿಮಿಷ ಸಮಯ ಕೊಟ್ಟಿದ್ದರು, 10 ನಿಮಿಷದಲ್ಲಿ ಮುಗಿಸ್ಬೇಕು ಟೈಮ್ ಔಟ್, 10 ನಿಮಿಷದಲ್ಲಿ ಭಾಷಣ ಮುಗಿಸಿ ಎಲ್ಲ ಮಾಡಿದಾಗ ಆ ಭಾಷಣದಲ್ಲಿ ನಾನು ಗೋಲ್ಡ್ ಮೆಡಲನ್ನು ತಗೊಂಡೆ. ಅವಾಗ ಆಗಿರ್ತಕ್ಕಂಥ ಖುಷಿಯೇ ಬೇರೆ. ಇದೆಲ್ಲ ವಾತಾವರಣ ನೋಡಿದ್ರೆ ಉಪಯೋಗ ಮಾಡ್ಕೋಬೇಕು, ನಿದ್ದೆ ಬರಬಾರ್ದು. ಮತ್ತೆ ತಪ್ಪು ಹೆಚ್ಚು ಅಂತಂದ್ರೆ ಗುರು ಮುಟ್ಟವಾಗಿರ್ಬೇಕು. ಈಗ 60 70 8 10th ಈಗ ಎನ್ ಇ ಪಿ ಬರ್ತಾ ಇದೆ, ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ, ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಬರ್ತಾ ಇದೆ, ರಾಷ್ಟ್ರೀಯ ನ್ಯೂ ಎಜುಕೇಷನ್ ಪಾಲಿಸಿ ಅಂತ, ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ಶಿಕ್ಷಣ ನೀತಿ ಬರ್ತಾ ಇದೆ. ಆ ಶಿಕ್ಷಣ ನೀತಿ ಮಕ್ಕಳದಾಗಿ ಒಳ್ಳೆ ಒಂದು ಇದು ಮಾಡಿದ್ದಾರೆ. ಅದು ಏನಂತಂದರೆ ನಿಮ್ಮ ಒಂದು ಟೈಮ್ ಟೇಬಲ್ ಮಾಡಿಕೊಡ್ರಿ, ಇಲ್ಲಿ ಟೈಮ್ ಟೇಬಲ್ ಪ್ರಕಾರ ಹೇಳ್ತೀನಿ ಲಾಸ್ಟ್ ಟೈಮು. ಮತ್ತು ಏನಂತಂದರೆ ಕಾಂಪಿಟೇಟಿವ್, ನೀವು ಬರೀ ಓದಂದ್ರೆ ಪುಸ್ತಕದೊಳ ಆಗಬಾರ್ದು. ಏನಾಗಿದೆ ಅಂತೇಳಿದ್ರೆ ಭಾಳ ಜನ ಪುಸ್ತಕದೊಳಾಗ್ತಾರೆ, ಒಂದಿಷ್ಟು ಸಾಮಾಜಿಕವಾಗಿ ತಿಳ್ಕೊಳ್ಳೋದು, ಪೇಪರ್ಗಳು ಇಲ್ಲಿ ಬರ್ತಾರೆ, ಪೇಪರ್ ಓದ್ಬೇಕು ಜಾಸ್ತಿ ಹೆಚ್ಚು.
ಪೇಪರ್ಗಳನ್ನು ಓದಬೇಕು, ಸಾಮಾಜಿಕ ಬಗ್ಗೆ ತಿಳ್ಕೊಬೇಕು, ದೇಶದ ಬಗ್ಗೆ ತಿಳ್ಕೊಬೇಕು. ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ, ಕರೆಂಟ್ ಅಫೇರ್ಸ್ ಅಂದ್ರೆ ಯಾವುದೋ ಒಂದು ಕಾಂಪಿಟೇಟಿವ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ರು, ಅಲ್ಲಿ ಒಂದು ಬೋರ್ಡ್ ಮಾಡಿದ್ರೆ ಅಧ್ಯಕ್ಷರಲ್ಲಿ, ಭಾರತ ಸೇವಾದಳ ಎನ್ನುವ ವತಿಯಿಂದ ಸ್ಪೋರ್ಟ್ಸ್ ಅಲ್ಲಿ ನೀವು ಸೆಕೆಂಡ್ ಇನ್ ಫಸ್ಟ್ ಬಂದ್ರಿ ಸ್ಟೇಟ್ ಆಯ್ತು, ಸೆಕೆಂಡ್ ಬಂದ್ರಿ, ಬಹಳ ಖುಷಿ. ಯಾಕಂತಂದ್ರೆ ನಮ್ದು ಪರಿಕಲ್ಪನೆ ಅದೇ ಆರ್ಡಿಕಲಿ ಮಾಡಿರ್ತೀವಿ ಅಂತ ಒಂದು ಅಕ್ಷರ್ ಫೌಂಡೇಶನ್. ಅಂತಹ ಮಹಾತ್ಮರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಏನೆಲ್ಲ ಹೇಳಿದಾರೋ ಮಾಡಿದಾಗ ಮಾತ್ರ ನಾವೇನು ಮಾಡಲಿಲ್ಲ ಅಂತ ಇಟ್ಕೊಳ್ರಿ. ಎಲ್ಲರೂ ನೆನಪೋದಾರ, ನಮ್ಮ ಮನೆಯೊಳಗೆ ಯಾರು ನೆನಪೋದಾರ? ಚಿಂತಾದವರು, ನಮ್ಮ ತಂದೆ, ನಮ್ಮ ತಾತನ ಹೆಸರು ಗೊತ್ತದ, ತಾತನ ಹೆಸರು ಸ್ವಲ್ಪ ಗೊತ್ತರ, ಗೊತ್ತಿದ್ರೆ ನೆನಪುಳಿಬೇಕು. ಮತ್ತೊಬ್ಬರ ಸ್ಮರಣೆ ಯಾಕೆ ಮಾಡ್ತೀವಿ ಅಂದ್ರೆ, ನಾವು ಅವ್ರು ಏನಾದ್ರೂ ಮಾಡ್ದಾಗ ಮಾತ್ರ, ಏನಾದ್ರೂ ಸಾಧಿಸಿ ಅಥವಾ ಏನಾದ್ರೂ ಒಳ್ಳೆಯ ನಾಲ್ಕು ಮಾತುಗಳನ್ನು ಹೇಳೋದ್ರ ಮೂಲಕ ಅವರಿಗೆ ಗೌರವವನ್ನು ಕೊಡ್ತೀವಿ. ಆ ತತ್ವಗಳನ್ನ ನಾವೇನ್ ಮಾಡ್ತೀವಿ, ನೆನಪಿಸ್ಕೊಳ್ತೀವಿ, ಮುಂದೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತೀವಿ, ಇವುಗಳಿಗೆ ಅವುಗಳ ಅನುಸರಣೆ ಮಾಡಬೇಕು ಅಂತ ಹೇಳ್ತೀವಿ ಅಲ್ಲ. ಹಾಗಾಗಿ ನಾವು ಅವರಂತಾಗಲು ಅಷ್ಟು ದೊಡ್ಡ ವ್ಯಕ್ತಿವೋ ಆಗ್ತಿವೋ ಬಿಡ್ತೀವೋ ಆಮದ್ ಬೇರೆ ಸ್ಟೆಪ್ ಏರದೇ ಗರ್ಭಗುಡಿ ಹೋಗ್ಲಿಕ್ಕಾಗತ್ತ? ಇಮಿಡಿಯೇಟ್ IAS ಆಫೀಸರ್ ಆಗ್ಲಿಕ್ಕಾಗತ್ತ? ಒಂದನೇ ತರಗತಿ ಬರಬೇಕು, ಎರಡನೇ ತರಗತಿ ಬರಬೇಕು, ಮೂರನೇ ತರಗತಿ ಬರಬೇಕು, ಎಲ್ಲಾ ತರಗತಿಗಳು ಏನು ಇವು ಸ್ಟೆಪ್ಸ್, ಅದು ಸರಿಯಾಗಿ ಸ್ಟೆಪ್. ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಈ ಒಂದು ಜಯಂತಿ ಅಂಗವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀರ್ವಾದಂತ ನಿಮ್ಮೆಲ್ಲರ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯೆಯ ಜ್ಯೋತಿಯನ್ನು ಬೆಳಗಿಸುತ್ತಿರುವ ಶಿಕ್ಷಕ ನಿರ್ಬಂಧದವರು, ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಹೇಳಿದ್ದೀನಿ, ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ನಮ್ಗೆ ಸ್ವಾತಂತ್ರ್ಯ ತಂದುಕೊಟ್ರು. ಅವರು ನಮ್ಗೇನು ಕಲಿಸಿಕೊಟ್ಟಿದ್ದಾರೆ ಅಂತಂದ್ರೆ ಸತ್ಯ, ಅಹಿಂಸೆ, ಸ್ವಚ್ಛತೆ, ಈ ಮೂರ ಬಗ್ಗೆ ಮಹತ್ವ ಏನದ ಅದನ್ನ ಮಹಾತ್ಮ ಗಾಂಧೀಜಿಯವರು ತಿಳಿಸಿಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಕೊಡಿಸುವುದರ ಜೊತೆ ಜೊತೆಯಲ್ಲಿ ಇವೆಲ್ಲದರ ಬಗ್ಗೆ, ಯಾಕಂದ್ರೆ ಅವರು ಹೋರಾಟದ ಮುಖಾಂತರ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಸ್ವಾತಂತ್ರ್ಯ ತಂದುಕೊಟ್ಟಾಗ ಅವ್ರು ಏನ್ ಮಾಡಿದ್ರು, ಜಗಳ ಅಥವಾ ಯುದ್ಧ ಇಂಥವೆಲ್ಲ ಮಾಡಿಲ್ಲ, ಸತ್ಯ ಅಹಿಂಸೆ ಹೋರಾಟದ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ರು. ಆ ಒಂದು ಸಂದರ್ಭದಲ್ಲಿ ಉಗ್ರಗಾಮಿಗಳು ಮಂದಗಾಮಿಗಳು ಅಂತಿದ್ರು. ಉಗ್ರಗಾಮಿಗಳು ಯಾರಂದ್ರು ಸುಭಾಷ್ ಚಂದ್ರ ಬೋಸ್ ಅಂತ, ಭಗತ್ ಸಿಂಗ್ ಅಂತವ್ರು ಉಗ್ರವಾಗಿ ಹೋರಾಡ. ಆದ್ರೆ ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡಿದ್ರು, ಚಳವಳಿಗಳ ಮೂಲಕ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಸ್ವದೇಶಿ ಚಳವಳಿ ಇರ್ಬೋದು. ಅಂದ್ರ ಈಗ ನಾವು ಮುಂದೆ ನಮ್ಮ ಹಕ್ಕುಗಳು ಪಡಿಬೇಕಾಯ್ತದ್ರಿ, ನಾವೇನ್ ಮಾಡ್ತೀವಿ? ಇವಾಗ DC ಆಫೀಸ್ ಬಂದಿರ್ಬೋದು, CS ಆಫೀಸ್ ಬಂದಿರ್ಬೋದು, ಪಂಚಾಯತ್ ಬಂದಿರ್ಬೋದು, ನಾವೇನ್ ಮಾಡ್ತೀವಿ? ಈಗ ಹೋರಾಟ ಸ್ಟ್ರೈಕ್ ಮಾಡ್ತೀವಲ್ಲ. ಈಗ ನಮ್ಗ ಬೇಕು, ನಮ್ಗೆ ಸರಿಯಾಗಿ ಊಟ ಕೊಡ್ತಿಲ್ಲ, ಸರಿಯಾಗಿ ಬೆಳೀತಿಲ್ಲ, ಇಲ್ಲ ನಮ್ಮ ಊರಿನ ಕೆಲಸಗಳು ಸರಿಯಾಗಿ ಮಾಡ್ತಿಲ್ಲ ಅಂತ ಪಂಚಾಯಿತಿ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಸ್ಟ್ರೈಕ್ ಮಾಡಿ ನೋಡ್ತಾ ಇರ್ತಾರಲ್ಲ. ಇಂಥ ಎಲ್ಲ ಯಾರಾದರೂ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಚಳವಳಿಗಳು ನೋಡೋ ಮುಖಾಂತರ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಅದೇ ರೀತಿ ನಾವು ಕೂಡ ಈಗ ಹಕ್ಕುಗಳನ್ನು ಆ ಒಂದು ಚಳವಳಿ ಮುಖಾಂತರ ನಾವು ಪಡಿತಾ ಇದ್ದೀವಿ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ದೇಶದ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಏನಾದ್ರು ಎರಡನೆಯ ಪ್ರಧಾನಮಂತ್ರಿ ಆದರು. ಆ ಪ್ರಧಾನಮಂತ್ರಿ ಆದವರು ಅವರು ಸರಳ ಸಜ್ಜನಿಕೆ ರಾಜಕಾರಣಿ ಆಗಿದ್ದರು. ಆ ಒಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ನಮ್ಮ ಒಂದು ಭಾರತದ್ರು ಇವೆಲ್ಲ ಇದುವರೆಗೆ ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ನೀವು ಶಾಲೆಯಲ್ಲಿ ಕೇಳ್ತೀರಿ, ಟೀಚರ್ಸ್ ಎಲ್ಲ ನಿಮ್ಮೆಲ್ಲ ಹೇಳ್ತಾರ ಬಗ್ಗೆ ಸಂಪೂರ್ಣ ಅವ್ರ ತಂದೆ ತಾಯಿ ಯಾರು ಯಾವ ಹುಟ್ಟಿದ್ರು, ಯಾವ ರೀತಿ ಹೋರಾಟ ಮಾಡಿದ್ರು, ಅವರ ಜೀವನದಲ್ಲಿ
ಅವ್ರು ಏನೇನು ಅನುಭವಿಸಿದ್ರು ಕಷ್ಟಗಳು, ನಮ್ಮ ಸ್ವಾತಂತ್ರ್ಯ ಕೊಡ್ಸೋಕೆ ಅವ್ರ ಎಷ್ಟು ಪ್ರಯತ್ನ ಇತ್ತು, ಅವ್ರದ್ದು ಒಂದು ಸೇವೆ ಎಷ್ಟಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಾವೇನಷ್ಟೇ ಸರ್ ಅವರು ಈ ಒಂದು ದಾರಿಯ ಬಗ್ಗೆ ಹೇಳಿದರು, ಈ ಒಂದು ದಾರಿಯೇ ತೊಂದರೆ ಇದೆ ಸರ್. ಸಮಾನತೆಗಾಗಿ ಹೋರಾಡುವಂಥ ಇಬ್ಬರು ಮಹಾತ್ಮರ ಒಂದು ಜಯಂತಿ ಒಂದೇ ದಿನ ಬಂದಿದೆ. ಅವ್ರಿಗೂ ಗಾಂಧೀಜಿ ಅವ್ರಿಗೆ ಮಾತ್ರ ಬರ್ತದೆ ಈ ಸಲ. ನಾನು ಮತ್ತು ಗಾಂಧೀಜಿ ಬಗ್ಗೆ ನೀವೇ ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಇವೆಲ್ಲ ಹಿಂದೆ ಮಾತಾಡಿದ್ರಿ, ಕನ್ನಡದಲ್ಲಿ ಮಾತಾಡಿದ್ರಿ, ಗಾಂಧೀಜಿ ಬಗ್ಗೆ ಮಾತಾಡಿದ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೇಳಿದ್ರು, ನಮ್ಮ ಕಮಿಟಿ ಸರ್ ಕೂಡ ತುಂಬ ವಿಸ್ತಾರವಾಗಿ ಹೇಳಿದರು. ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಮ ಕೆಲಸ ಮಾಡ್ತೀವಿ. ಅಕ್ಷರ ಫೌಂಡೇಶನ್ ಅಂತಂದರೆ ಒಂದರಿಂದ ಎಂಟನೇ ತಲೆ ಒಳಗೆ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಬಗ್ಗೆ ಕೆಲಸ ಮಾಡ್ತೀನಿ. ಯಾಕಂದರೆ ಇದು ಮಹಿಳೆಯರ ಆಸ್ಟೆಲ್ ಇರೋದ್ರಿಂದ ಬೆಳಿಬೇಕಂತೇಳಿ ಒಂದಿಷ್ಟು ದೊಡ್ಡ ಭಾಷಣ ಮಾಡಲ್ಲ, ಸಣ್ಣದಾಗಿ ಸರ್. ನನಗೆ ಭಾಳ ಖುಷಿ ಆಗ್ತದೆ, ನಿಮ್ಮೆಲ್ಲ ನೋಡ್ತಿದ್ದೆ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ನೀವು ಎಷ್ಟು ಇದು ಕಾಣ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಮಹಿಳೆಯರು ಹೆಂಗೆ ಆಗಿದ್ರೆ ಅದೇ ರೀತಿಯಾಗಿ ನಾನು ಆಗಬೇಕು, ನಂದೇ ಆದಂಥ ಒಂದು ಶಾಪ್ ಮುಗಿಸ್ಬೇಕು. ನಾನು ಏನಾದರೂ ಒಂದು ಶೈಕ್ಷಣಿಕವಾಗಿ ಒಂದು ನಮ್ಮ ಊರಿಗಾಗಲಿ, ನಮ್ಮ ಜಿಲ್ಲೆಗಾಗಲಿ, ನಮ್ಮ ತಾಲೂಕಿಗಾಗಲಿ, ಅಥವಾ ನಮ್ಮ ಮುಖದಲ್ಲಿ ಬಂದು ಬಳಗದವ್ರ ಜೊತೆ ನನ್ನ ಸ್ಕೂಲ್ಗಳೆಲ್ಲ ನನ್ನನ್ನು ಓದಿಸ್ತಾ ಇದ್ದಾರೆ, ನನ್ನನ್ನು ಓದಿಸ್ತಾ ಇದ್ದಾರೆ, ಆ ಓದಿಸುವಂಥ ಮನಸ್ಥಿತಿಗಳಿಗೆ ಒಂದು ಸಂತೋಷ ಪಡಿಸೋದಕ್ಕೆ ನಾನು ಸಾಧನೆ ಮಾಡ್ತೀನಿ. ಸಾಧನೆ ಅಂದ್ರೆ ದೊಡ್ಡ ದೊಡ್ಡದು ಅಂತಲ್ಲ, ಚಿಕ್ಕ ಚಿಕ್ಕ ಸಾಧನೆಗಳೇ ಸಾಧನೆ. ಬಟ್ ಮನಸ್ಸಿನಲ್ಲಿ ಇಟ್ಕೋಬೇಕು, ಗುರಿ ಇಲ್ಲ ಬತ್ತಿ ಜೀವಂತವಾಗಿಲ್ಲ. ಅಲ್ಲ, 157 ವರ್ಷ ನಮ್ಗೆ ಯಾರಿಗಾಗಿ ವಯಸ್ಸು ಕುಂತವ್ರೆ, ನಾವು ಏನು ನಾವು ಕುಂತಿದ್ದೀವಿ, ನಮ್ಗೆ ಯಾರಿಗೆ 50 ಒಳಗಿದ್ದೀವಿ ನಾವೆಲ್ಲ. 157 ವರ್ಷ ಆದರೂ ಕೂಡ ಇನ್ನೂ ನಾವು ಲಾಲ್ಬಹದ್ದೂರ್ ಶಾಸ್ತ್ರಿ 117 ವರ್ಷ ಆಯ್ತು, ಅವರು 152 ವರ್ಷ. ಇಷ್ಟು ವರ್ಷಗಳಾದರೂ ಕೂಡ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ತಂದುಕೊಟ್ಟರೆ ಅದು ಜೀವಂತವಾಗಿದೆ. ನಾವು ಏನಾದರೂ ಒಂದು ನಾವು ಜೀವಂತವಾಗಿರಬೇಕು ಅಂತಂದರೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ. ಬಾಲಕಾರ್ಮಿಕ ಅಂತಂದರೆ ಎಷ್ಟೋ ಮಕ್ಕಳು ನಿಮ್ಮಂಥ ತಂಗಿದವರು, ನಿಮ್ಮ ಅಕ್ಕದವರು ಇನ್ನೂ ಕೆಲವರು ಶಾಲೆಗೆ ಕಳಿಸ್ತಾ ಇದ್ದಾರೆ.